टीवी वन न्यूज स्पॉन्सर्ड बाय आरस का मडिकेरी टॉप गो जमजम बीएम रोड कुशाल नगर कर्नाटक वोक्सवैगन शोरूम मडिकेरी वोक्सवैगन दस ऑटो आरती रेडियो हाउस मडिकेरी गोरिगोपा मुलिया ज्वेल्स शुद्धतेयनु मीरिद परिपूर्णतेय कडेगे वैंडम एंटरप्राइजेस मडिकेरी पृथ्वी गोल्ड डायमंड सिल्वर श्रीदेवी अर्थ मूवर्स मडिकेरी होटल अमेज़न इलवार मल्टी क्यूजिंग फैमिली रेस्टोरेंट ಬ್ರೆಜಿಲ್ನ ಕಾಫಿ ಬೆಳೆಯನ್ನ ಬಲಿ ತೆಗೆದುಕೊಂಡ ಪ್ರಕೃತಿ ವಿಕೋಪ, ಕೊಡಗಿನ ಕಾಫಿಗೆ ಬಂಪರ್ ಬೆಲೆಯ ಹರ್ಷ, ಕಾಫಿ ಬೆಳೆಗಾರರ ಮೊಗದಲ್ಲಿ ಅರಳಿದ ಮಂದಹಾಸ. ವಾದ್ಯಗಳಿಲ್ಲದ ಸಂಗೀತ ಕಚೇರಿ ಬರೀ ಬಾಯಲ್ಲೇ ಸಂಗೀತ ನುಡಿಸುವ ಅಚ್ಚರಿ, ಯಾವುದೇ ಇನ್ಸ್ಟ್ರೂಮೆಂಟ್ಗಳಿಲ್ಲದೆ ಹೊರಹೊಮ್ಮುವ ಸಂಗೀತದ ಲಹರಿ. ಸ್ವಚ್ಛತಾ ಅಭಿಯಾನಕ್ಕೆ ಕಪ್ಪು ಚುಕ್ಕೆಯಾದ ಮುಳ್ಳುಸೋಗೆ ಗ್ರಾಮ ಪಂಚಾಯತ್, ಕಸದ ಕೊಂಪೆಯಾದ ಗ್ರಾಮದ ರಸ್ತೆಗಳು, ಶುಚಿತ್ವಕ್ಕೆ ಕ್ಯಾರೆ ಅನ್ನದ ಪಂಚಾಯತ್ ಪ್ರತಿನಿಧಿಗಳು. ಗೊಂದಿಬಸವನಹಳ್ಳಿಯಲ್ಲಿ ವಾಹನ ಸಹಿತ ತೇಗದ ಮರದ ನಾಟ ವಶ, ಕುಶಾಲನಗರ ಅರಣ್ಯಾಧಿಕಾರಿಗಳ ಕಾರ್ಯಾಚರಣೆ, ಪರಾರಿಯಾದ ಮರಗಳರ ಪತ್ತೆಗೆ ಅರಣ್ಯಾಧಿಕಾರಿಗಳ ಬಲೆ. ಹಲೋ, ಟಿವಿ ವನ್ ನ್ಯೂಸ್ಗೆ ಸ್ವಾಗತ. ನಾನ್ ಚರಿಷ್ಮಾ. ಬೆಳೆ ಇದ್ದರೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಬೆಳೆ ಇಲ್ಲ ಅಂತ ಕೊರಗ್ತಾ ಇದ್ದ ಕಾಫಿ ಬೆಳೆಗಾರರ ಪಾಲಿಗೆ ಈ ವರ್ಷದ ಕಾಫಿ ರೇಟ್ ಕೊಂಚ ಆಶಾಭಾವನೆ ಮೂಡಿಸಿದೆ. ಸದ್ಯಕ್ಕೆ ಅರೇಬಿಕಾ ಕಾಫಿಗೆ ಬಂಪರ್ ಬೆಲೆ ದೊರಕಿದ್ದು ಪಾರ್ಚ್ಮೆಂಟ್ಗೆ 11,000 ಹಾಗೂ ರೋಬಸ್ಟ್ ಪಾರ್ಚ್ಮೆಂಟ್ಗೆ 7,500 ರೂಪಾಯಿಯಷ್ಟು ದರ ದೊರಕ್ತಾ ಇದೆ. ಮಳೆ ಹೊಡೆತ ಸೇರಿದಂತೆ ಅಕಾಲಿಕ ವಿಪತ್ತು ಬಾರದೆ ಹೋದಲ್ಲಿ ಈ ವರ್ಷದ ಹೊಸ ಕಾಫಿಗೆ ಬಂಪರ್ ಬೆಲೆ ಸಿಗುವ ಎಲ್ಲ ಸಾಧ್ಯತೆಗಳಿವೆ. ಬೇರೆಯವರ ನಷ್ಟ ನಮ್ಮ ಲಾಭ ಎಂಬಂತೆ ಬ್ರೆಜಿಲ್ನಲ್ಲಿ ಪ್ರಕೃತಿ ವಿಕೋಪದ ಪರಿಣಾಮ ಇದೀಗ ಭಾರತೀಯ ಕಾಫಿಗೆ ಲಾಭವಾಗಿ ಪರಿಣಮಿಸಿದಂತಿದೆ. ಯಾಕೆಂದ್ರೆ ಈ ಬಾರಿಯೂ ಬ್ರೆಜಿಲ್ನಲ್ಲಿ ಅತಿವೃಷ್ಟಿ ಸಂಭವಿಸಿ ತೋಟಗಳಲ್ಲಿ ಕಾಫಿ ಫಸಲೆ ನೆಲಕಚ್ಚಿರೋದ್ರಿಂದಾಗಿ ಬ್ರೆಜಿಲ್ನಲ್ಲಿ ಕಾಫಿ ಉತ್ಪಾದನೆಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಭಾರತೀಯ ಕಾಫಿ ಚೇತರಿಕೆಯ ಹಾದಿಯಲ್ಲಿದೆ. ಸದ್ಯದ ದಿನಗಳಲ್ಲಿ ಭಾರತದಲ್ಲಿ ಕಾಫಿ ರೇಟ್ ಏಕಾಏಕಿ ಏರಿಕೆ ಕಾಣುತ್ತಿದ್ದು ಅರೇಬಿಕಾ ಪಾರ್ಚ್ಮೆಂಟ್ಗೆ 50 ಕೆಜಿ ಚೀಲವೊಂದಕ್ಕೆ 10,750 ರಿಂದ 11,000 ರೂಪಾಯಿ ರೇಟ್ ಸಿಗುತ್ತಿದೆ. ಅರೇಬಿಕಾ ಕಾಫಿಯ ಹೊಸ ಫಸಲಿನ ಚೆರಿಗೆ 4,600 ರೂಪಾಯಿನಿಂದ 4,900 ರೂಪಾಯಿ ಸಿಗುತ್ತಿದೆ. ಅಂತೆಯೇ ರೋಬಸ್ಟಾ ಕಾಫಿಗೆ 50 ಕೆಜಿ ಚೀಲಕ್ಕೆ ಪಾರ್ಚ್ಮೆಂಟ್ಗೆ 7,750 ಮತ್ತು ಚೆರಿಗೆ 3,500 ರೂಪಾಯಿ ರೇಟ್ ಸಿಗುತ್ತಿದೆ. ಸದ್ಯಕ್ಕಂತೂ ಹೊಸ ಫಸಲಿಗೆ ಅತ್ಯುತ್ತಮ ರೇಟ್ ಸಿಗುತ್ತಿರುವುದು ಕಾಫಿ ಕೊಯ್ಲಿಗೆ ಸಿದ್ಧಗೊಂಡಿರುವ ಕೊಡಗಿನ ಕಾಫಿ ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಆದರೆ ಅಕಾಲಿಕ ಮಳೆಯ ಹೊಡೆತ, ಕಾಂಡಕೊರಕ ರೋಗಗಳಿಂದಾಗಿ ಕಾಫಿ ಫಸಲಿಗೆ ನಷ್ಟ ಸಂಭವಿಸುತ್ತಿದ್ದು ಈ ವಿಕೋಪ ಸ್ಥಿತಿ ಮುಂದುವರದಲ್ಲಿ ಈ ವರ್ಷವೂ ಕಾಫಿ ಅತ್ಯುತ್ತಮ ಬೆಲೆ ಲಭಿಸಿಯೂ ಬೆಳೆಗಾರನಿಗೆ ಮಾತ್ರ ಯಾವುದೇ ಲಾಭವಿಲ್ಲದ ದುರಂತ ಸ್ಥಿತಿ ಎದುರಾಗಬಹುದು. ನ್ಯೂಸ್ ಮಡಿಕೇರಿ. ವಾದ್ಯ ಸಂಗೀತವೆಂದ್ರೆ ವಾದ್ಯಗಳನ್ನೇ ಬಳಸಬೇಕು ಅಂತ ಇದೆಯಾ? ಹಾಗೇನಿಲ್ಲ, ವಾದ್ಯಗಳಿಲ್ಲದೆ ಸಂಗೀತ ನುಡಿಸೋದು ಸಾಧ್ಯ. ಇದು ಹೇಗೆ ಅಂತ ಅಚ್ಚರಿ ಪಡಬೇಡಿ. ಕೇರಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಯಲ್ಲೇ ಸಂಗೀತ ನುಡಿಸಿ ದಾಖಲೆ ಮಾಡಿದ್ದಾರೆ ಸಂಗೀತಗಾರರು. ಇಲ್ಲಿದೆ ನೋಡಿ ಸಂಗೀತ ಝಲಕ್. ವಾದ್ಯಗಳಿಲ್ಲದೆ ಸುಮಧುರ ಸಂಗೀತ ಸಾಧ್ಯನೇ? ಸಾಧ್ಯ ಅಂತಿದ್ದಾರೆ ಕೇರಳದ ಸಂಗೀತಗಾರರು. ಇತ್ತೀಚೆಗೆ ಕೇರಳದಲ್ಲಿ ಜರುಗಿದ ಟಿವಿ ರಿಯಾಲಿಟಿ ಶೋನಲ್ಲಿ ವಾದ್ಯ ಪರಿಕರಗಳ ಸಹಾಯವಿಲ್ಲದೇನೆ ಸಂಗೀತಗಾರರು ತಮ್ಮ ಬಾಯಿಯಲ್ಲಿಯೇ ವಾದ್ಯಗಳ ಶಬ್ದವನ್ನ ನುಡಿಸಿ ಪ್ರೇಕ್ಷಕರನ್ನ ಅಚ್ಚರಿಗೊಳಿಸಿದ್ರು. ಈ ಕಾರ್ಯಕ್ರಮದ ಒಂದು ಝಲಕ್ ಹೀಗಿತ್ತು ನೋಡಿ. ಹೇ
ಮಡಿಕೇರಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಎಲ್ಲೆಡೆ ಉತ್ತಮ ಸ್ಪಂದನೆ ದೊರಕಿದ್ರು ಸ್ವಚ್ಛತೆಗೂ ತಮಗೂ ಏನೇನೂ ಸಂಬಂಧವೇ ಇಲ್ಲ ಎಂಬಂತೆ ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ವರ್ತಿಸ್ತಾ ಇದೆ. ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಕುಶಾಲಗ್ರಹ ಸಮೀಪದ ಮುಳ್ಳುಸೋಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಹುತೇಕ ಬಡಾವಣೆಗಳು ಮೂಲ ಸೌಲಭ್ಯಗಳ ಕೊರತೆಯನ್ನು ಎದುರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಕರೆಕೊಟ್ಟು ಹಳ್ಳಿಗಳಿಂದ ನಗರಗಳ ತನಕ ಪರಿಸರವನ್ನ ಸ್ವಚ್ಛವಾಗಿಡುವ ಪಣತೊಡಿ ಎಂದಿದ್ರು. ಮುಳ್ಳುಸೋಗೆ ಗ್ರಾಮ ಪಂಚಾಯತಿ ಆಡಳಿತ ಮಾತ್ರ ಬಡಾವಣೆಗಳ ಸ್ವಚ್ಛತೆಗೆ ಕಿಂಚಿತೂ ಗಮನಹರಿಸಿಲ್ಲ. ಬಡಾವಣೆಗಳ ಜನರ ಗೋಳನ್ನ ನೋಡಿಯೂ ನೋಡದಂತೆ ಎಲ್ಲೆಂದರಲ್ಲಿ ತುಂಬಿ ತುಳುಕುವ ಕಸದ ರಾಶಿಯನ್ನ ಕಂಡು ಕಾಣದಂತೆ ಕಣ್ಣು ಕಿವಿಗಳನ್ನ ಮುಚ್ಚಿದಂತೆ ಕುರುಡು ಆಡಳಿತವನ್ನ ನಡೆಸುತ್ತಿದೆ. ಮುಳ್ಳುಸೋಗೆ ಪಂಚಾಯತಿ ವ್ಯಾಪ್ತಿಯ ಬಸವೇಶ್ವರ ಬಡಾವಣೆ, ವಿನಾಯಕ ಬಡಾವಣೆ, ಕುವೆಂಪು ಬಡಾವಣೆ, ಗೋಪಾಲ ವೃತ್ತ ಸೇರಿದಂತೆ ಎಲ್ಲೆಲ್ಲೂ ಕಸದ ಸಮಸ್ಯೆ ಸ್ಥಳೀಯರನ್ನ ಕಂಗಾಲಾಗಿಸಿದೆ. ಒಂದೆಡೆ ಮೂಗಿಗೆ ರಾಚುವ ಕೊಳೆತು ದುರ್ನಾತ ಬೀರುವ ಕಸದ ರಾಶಿಯಾದ್ರೆ ಮತ್ತೊಂದೆಡೆ ಕುಡಿಯುವ ನೀರಿಗೂ ಪರದಾಡುವ ಸನ್ನಿವೇಶ ಇಲ್ಲಿದೆ. ಕಸವನ್ನ ಸುರಿಯಲು ಕನಿಷ್ಠ ಕಸದ ತೊಟ್ಟಿಗಳನ್ನು ಅಳವಡಿಸಲಾಗದ ಪಂಚಾಯಿತಿ ಆಡಳಿತ ರೂಢರ ಕಾರ್ಯವೈಖರಿಯ ವಿರುದ್ಧ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತೆರಿಗೆಯನ್ನ ನಮ್ಮಿಂದ ಕಟ್ಟಿಸಿಕೊಳ್ಳುವ ಪಂಚಾಯಿತಿ ಆಡಳಿತ ನಮಗೇಕೆ ಸೌಲಭ್ಯಗಳನ್ನ ಒದಗಿಸುತ್ತಿಲ್ಲ ಅಂತ ನಿವಾಸಿಗಳು ಪ್ರಶ್ನಿಸಿದ್ದಾರೆ. ಕೂಡಲೇ ಕಸದ ಸಮಸ್ಯೆಯನ್ನ ನಿವಾರಿಸಬೇಕು. ಕನಿಷ್ಠ ಕಸದ ತೊಟ್ಟಿಯನ್ನಾದರೂ ಅಳವಡಿಸಬೇಕು. 8 ದಿನಗಳಿಗೊಮ್ಮೆ ಕುಡಿಯುವ ನೀರು ದೊರಕುತ್ತಿದೆ. ಕಾವೇರಿ ನದಿ ಗ್ರಾಮದಲ್ಲಿಯೇ ಹರಿದಿದ್ರೂ ಕುಡಿಯುವ ನೀರಿಗೆ ಪರದಾಡುತ್ತಿದ್ದೇವೆ. ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನ ನಿವಾರಿಸಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕರಿಸಬೇಕಾಗುತ್ತದೆ ಅಂತ ನಿವಾಸಿಗಳು ಎಚ್ಚರಿಸಿದ್ದಾರೆ. ನಿವೃತ್ತ ಪ್ರಾಧ್ಯಾಪಕ ಹೆಚ್ಎಚ್ ಸುಂದರ್ ಹಾಗೂ ಮಾಜಿ ಯೋಧ ಗಣಪತಿ ಮಾತನಾಡಿ, ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಆಡಳಿತದಿಂದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ. ಕೂಡಲೇ ಗ್ರಾಮ ನಿವಾಸಿಗಳ ಸಮಸ್ಯೆಗಳನ್ನ ನಿವಾರಿಸುವತ್ತ ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಕೋರಿದ್ದಾರೆ. ಮೇಲಾಗಿ ನಾಯಿಗಳು ಹಸುಗಳು ಇಲ್ಲದೇ ವಾಸ ಅವುಗಳೆಲ್ಲ ಆ ಪ್ಲಾಸ್ಟಿಕ್ ಹಾಳೆಗಳನ್ನೆಲ್ಲ ಹಸುಗಳು ತಿಂತಾಯಿದೆ ಮತ್ತು ಅದರೊಳಗೆ ಏನೇನು ವ್ಯಾಜ್ಯ ವಸ್ತುಗಳು ಇರ್ತದೋ ಅವರವುಗಳನ್ನ ಬೇರ್ಪಡಿಸಿಯೂ ತಂದು ಹಾಕ್ತಾ ಇಲ್ಲ. ನಾವು ಇದನ್ನು ವರ್ಷಗಳಿಂದ ಕಣ್ಣಾರೆ ನೋಡ್ತಾ ಇದ್ದೇವೆ. ಈ ಪಂಚಾಯತಿಯವರು ಏನು ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೋ ದೇವರಿಗೆ ಬಲ್ಲ, ಒಮ್ಮೊಮ್ಮೆ ಬರ್ತಾರೆ ಕಸ ಎತ್ಕೊಂಡು ಹೋಗ್ತಾರೆ, ಅದು ಬಿಟ್ಟರೆ ಒಂದು ದಿವಸದಲ್ಲಿ ಪುನಃ ಎಷ್ಟು ದಿವಸಕ್ಕೆ ಒಂದ್ಸಲಿ ತೆಗಿತಾರೆ? 15 ದಿವಸಕ್ಕೆ ಒಂದ್ಸರಿ ಬಂದರು ಬಂದರು, ವಾರಕ್ಕೆ ಒಂದ್ಸರಿ ಬಂದರು ಬಂದರು, ಅದು ಹೀಗೆ. ಕೃಷ್ಣನಗರದ ನಮ್ಮ ಈ ಗ್ರಾಮ ಪಂಚಾಯತಿಯವರು ಇದುವರೆಗೆ ಅದರದ್ದು ಯಾವುದೋ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಹಾಗೂ ನನ್ನ ಅಂಗಡಿ ಹತ್ತಿರದಲ್ಲಿ 10 ಫೀಟ್ ದೂರದಲ್ಲಿ ಕಸದ ಒಂದು ಕೇರಿ ಆಗಿಬಿಟ್ಟಿದೆ. ಅದು ನಮಗೆ ಹೇಳಲಿಕ್ಕೆ ಕೂಡ ನಮಗೆ ಒಂದು ಬಹಳ ಬೇಸರ. ಟಿವಿ ವಾ ನ್ಯೂಸ್, ಕುಶಾಲನಗರ ಬ್ಯೂರೋ. ಕೊಡವ ಸಮಾಜ ಒಕ್ಕೂಟದ ವತಿಯಿಂದ ಡಿಸೆಂಬರ್ 28ರಂದು ಬಾಳ್ಗೋಡಿನಲ್ಲಿ ಅಂತರ್ ಕೊಡವ ಸಮಾಜಗಳ ನಡುವೆ ರಾಜ್ಯ ಮಟ್ಟದ ಕೊಡವ ನಮ್ಮೆ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದೆ. 33 ಕೊಡವ ಸಮಾಜಗಳ 110 ಕಲಾ ತಂಡಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಕಾಳಿಮಡ ಮೋಟಯ್ಯ ತಿಳಿಸಿದರು. ಕೊಡವ ಸಮಾಜ ಒಕ್ಕೂಟದ ಅಧೀನದಲ್ಲಿ ಡಿಸೆಂಬರ್ 28ರಂದು ಬಾಳುಗೊಡುವಿನಲ್ಲಿ ರಾಜ್ಯ ಮಟ್ಟದ ಕೊಡವ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದೆ ಎಂದು ಕೊಡವನೊಮ್ಮೆ ಸಾಂಸ್ಕೃತಿಕ ಸಮಿತಿಯ ಮುಖ್ಯ ಸಂಚಾಲಕ ಕಾಳಿಮಡ ಮೋಟಯ್ಯ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಳಿಮಡ ಮೋಟಯ್ಯ, ಅಂತರ್ ಕೊಡವ ಸಮಾಜಗಳ ನಡುವೆ ನಡೆಯುವ ಸಾಂಸ್ಕೃತಿಕ ಸ್ಪರ್ಧೆಗೆ 110 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ.
ಕೋಲಾಟ್, ಬಳಕಾಟ್, ಕತ್ತಿಯಾಟ್, ಉಮ್ಮತ್ತಾಟ್, ಪರೆಯಕಳಿ, ಬಾಳೋಪಾಟ್, ಸಂಬಂಧ ಅಡಕುವ ಸ್ಪರ್ಧೆಗಳು ನಡೆಯಲಿದ್ದು ಒಂದು ತಂಡ ಒಂದು ಸ್ಪರ್ಧೆಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ತಿಳಿಸಿದರು. ಈ ಸಾಂಸ್ಕೃತಿಕ ಪೈಪಟ್ಟಿಯಲ್ಲಿ ಕೋಲಾಟ, ಬಳಕಾಟ, ಉಮ್ಮತ್ತಾಟ್, ಕತ್ತಿಯಾಟ್, ಪರೆಯಕಳಿ, ತಾಲಿಪಾಟ್, ಬಾಳೋಪಾಟ್ ಹೀಗೆ ಒಂಬತ್ತು ತರಹದ ಸ್ಪರ್ಧೆಗಳನ್ನು ನಾವು ಏರ್ಪಡಿಸುತ್ತೇವೆ. ಈ ಸ್ಪರ್ಧೆಗಳು ಬಡವ ಸಮಾಜದ ಮಧ್ಯದಲ್ಲಿ ನಡೆಯುವುದರಿಂದ ಈ ಸ್ಪರ್ಧೆಗೆ ಭಾಗವಹಿಸುವವರು ಪ್ರತಿಯೊಂದು ಬಡವ ಸಮಾಜದಿಂದ ಪ್ರತಿಯೊಂದು ಸ್ಪರ್ಧೆಗೆ ಒಂದೊಂದು ತಂಡಗಳು ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತದೆ. ರಾಜ್ಯ ಮಟ್ಟದ ಕೊಡವನಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ತಂಡಗಳು ಡಿಸೆಂಬರ್ 10ರ ಒಳಗೆ ಪೊನ್ನಂಪೇಟೆ ಕೊಡವ ಸಮಾಜ ಕಚೇರಿಗೆ ತಮ್ಮ ವಿವರವನ್ನು ಸಲ್ಲಿಸುವಂತೆ ಕಾಳಿಮಡ ಮೋಟಯ್ಯ ತಿಳಿಸಿದರು. ಭಾಗವಹಿಸಲು ಇಚ್ಛಿಸುವಂತಹ ತಂಡಗಳು ದಿನಾಂಕ 10/12/2014 ತಾರೀಕಿನ ಒಳಗಡೆ ಪೊನ್ನಂಪೇಟೆ ಕೊಡವ ಸಮಾಜದ ಕಚೇರಿಯಲ್ಲಿ ತಮ್ಮ ತಂಡದ ವಿವರವನ್ನು ನೋಂದಾಯಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ರಾಜೀವ್ ಬೋಪಯ್ಯ, ಸುಳ್ಳಿಮಡ ಗೋಪಾಲ್ ತಿಮ್ಮಯ್ಯ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಕುಶಾಲನಗರ ಸಮೀಪದ ಗೊಂದಿಬಸವನಹಳ್ಳಿ ಗ್ರಾಮದ ಬಳಿ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ತೇಗದ ಮರವನ್ನ ಅಕ್ರಮವಾಗಿ ಕತ್ತರಿಸುತ್ತಿದ್ದ ಪ್ರಕರಣ ನಡೆದಿದೆ. ಆರೋಪಿಗಳು ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಬಸವನಹಳ್ಳಿ ಗ್ರಾಮದಲ್ಲಿ 3 ಲಕ್ಷ ರೂಪಾಯಿ ಮೌಲ್ಯದ ತೇಗದ ಮರವನ್ನ ಅಕ್ರಮವಾಗಿ ಕಡಿದು ಸಾಗಿಸಲು ಯತ್ನಿಸುತ್ತಿದ್ದ ಆಗಂತುಕರ ಜಾಡನ್ನ ಪತ್ತೆ ಹಚ್ಚಿದ ಕುಶಾಲನಗರ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ಕೈಗೊಂಡರು. ಈ ಸಂದರ್ಭ ಆಗಂತುಕರು ಪರಾರಿಯಾಗಿದ್ದಾರೆ. ವಾಹನ ಸಹಿತ ಕಳವು ಮಾಡಲು ಕಡಿದುರುಳಿಸಿದ್ದ ಮರದ ನಾಟಗಳನ್ನು ಸೋಮವಾರ ಮಧ್ಯರಾತ್ರಿ ಅರಣ್ಯಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಮುಳ್ಳುಸೋಗಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಎಂಬುವರಿಗೆ ಸೇರಿದ ಜಾಗದ 2 ಕಡೆಗಳಲ್ಲಿ ಮರಗಳನ್ನು ಕಡಿದು ತುಂಡರಿಸಿ ಪಿಕಪ್ ವಾಹನದಲ್ಲಿ ತುಂಬಿಸಿ ಸಾಗಿಸಲು ಯತ್ನಿಸಲಾಗಿತ್ತು. ಖಚಿತ ಸುಳಿವಿನ ಮೇರೆಗೆ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಎಂಎಸ್ ಚಿನ್ನಪ್ಪ ನೇತೃತ್ವದ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ 3 ಲಕ್ಷ ರೂಪಾಯಿ ಬೆಲೆ ಬಾಳುವ 70 ಘನ ಅಡಿಗಳಷ್ಟು ಮರ ಹಾಗೂ 2 ಲಕ್ಷ ರೂಪಾಯಿ ಮೌಲ್ಯದ ಪಿಕಪ್ ವಾಹನವನ್ನು ಅರಣ್ಯಾಧಿಕಾರಿಗಳು ದಸ್ತಗಿರಿ ಮಾಡಿಕೊಂಡಿದೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದ ವಲಯ ಅರಣ್ಯಾಧಿಕಾರಿ ಚಿನ್ನಪ್ಪ, ಕುಶಾಲನಗರ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಮರಗಳನ್ನು ಕಡಿದು ಸಾಗಿಸುವ ಒಂದು ತಂಡ ಕಾರ್ಯಾಚರಿಸುತ್ತಿದೆ. ಈ ತಂಡದ ಪತ್ತೆಗೆ ಹೆಚ್ಚಿನ ದಿನ ಬೇಕಾಗಿಲ್ಲ ಅಂತ ಹೇಳಿದ್ರು. ತಿಂಗಳಿಂದ ಇಲ್ಲಿ ಗೌರ್ಮೆಂಟ್ ಕಾಲೇಜು ಆವರಣದಲ್ಲಿ ಒಂದು ನಾವು ಚಿರತೆ ಹಿಡಿಯುವಂತ ಸಂದರ್ಭದಲ್ಲಿ ಒಂದು ಮರನ ರಾತ್ರಿ ಕಳತ್ರ ಮಾಡಿದ್ದು. ಆಗ ಒಂದು ಗುಮಾನ್ ಇತ್ತು. ಹಾಗೆ ನಾವು ಸಿಬ್ಬಂದಿಗಳೆಲ್ಲ ಹೇಳಿ ಇದೊಂದು ದೊಡ್ಡ ಗ್ಯಾಂಗ್ ಇದ್ದೆ, ಅದನ್ನು ಹಿಡಿಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತಿದ್ದು. ಆಗ ನಿನ್ನೆ ಈಗ 3 ದಿವಸದಿಂದ ಸತತವಾಗಿ ಒಂದು ಸಿಬ್ಬಂದಿನ ರಾತ್ರಿ ಗಸ್ತಲಲ್ಲಿ ಬಿಟ್ಟು ನೋಡಬೇಕಾದ್ರೆ ಒಂದು ಮಾಹಿತಿ ಸಿಕ್ತು, ಈ ರೀತಿ ಮರ ಕಳತನ ಆಗೋ ಚಾನ್ಸಸ್ ಇದೆ ಅಂತ. ಹಾಗೆ ನಾವು ರಾತ್ರಿ ಕಾಯ್ತಾಯಿದ್ದು, ರಾತ್ರಿ ಕಾಯ್ಬೇಕಾದ್ರೆ ಗಸ್ತಲಿದ್ದು. ಒಂದು 12 ಗಂಟೆಗೆ ಒಂದು ಪಿಕಪ್ ಬಂದು ಈ ಕಡೆ ಹೋಯ್ತು. ಹಾಗೆ ನಾವು ಅದನ್ನು ಹಿಂಬಲ್ಸ್ಕೊಂಡು ಬಂದು ನೋಡೋದಕ್ಕೆ 2 ಮರ ಕಡಿದಿತ್ತು. ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ರಂಜನ್, ಸಿಬ್ಬಂದಿಗಳಾದ ರಾಘವೇಂದ್ರ, ವಿಜಯ್ ಕುಮಾರ್, ನಾರಾಯಣ, ಸತೀಶ್ ಪಾಲ್ಗೊಂಡಿದ್ರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಟಿವಿ ಒನ್ ನ್ಯೂಸ್ ನಲ್ಲಿ ಈಗೊಂದು ಶಾರ್ಟ್ ಬ್ರೇಕ್. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ. Festival offer and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixer 1,990. Old TV exchange 2,000 to 10,000. Fridge 2,000 to 4,000. Mixer 1,000 to 1,500. Washing machine 2,000 to 4,000. Only at Bharti Ready House. On Vigor water heater, rupees 1,000 discount. 1,000 rupees worth gift of every purchase.
Sony CyberShot camera and all branded home appliances in one room. Arati Radio House, Madikeri, Gonigoppa. All electronics items and exclusive Sony branded showroom only at Arati Radio House. Number 1 electronic showroom in Coor. Bharati Radio House, Madikeri, Gonigoppa. Tata Motor Horizon Next RS car. Mega Festival Exchange. Offered on all Tata cars. Test drive any Tata cars. Offer for the month. Nano up to 45,000 cash benefits. Indica rupees 40,000 cash benefits. Vista up to rupees 60,000. Indigo up to 50,000 cash benefits. Sumo up to 20,000 cash benefits. Safari up to 50,000 cash benefits. Safari Stop up to 50,000 cash benefits. Venture up to rupees 45,000. Arya up to 15,000 cash benefits. Movos up to 15,000 cash benefits. Special finance scheme. On road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Race Course Road, Madikeri. Phone 08272-22118-22199. RS Car, opposite Reliance Petrol Bunk, Onampet Road, Gonigoppa. Contact 08274-247130. Tata Motor Horizon Next Araska. Terms and conditions applies. The Kaveri Tech CCTV solution Ravrinda Festival Mega Offer. Just buy CCTV at rupees 12,999. Included for CC Plus 10 meter cable, CC Plus 500 GB hard disk, CC Plus Doom camera, CC Plus DVR. Limited period only. Also, you can watch videos from your Android phones. Visit today the Kaveri Tech Solution, CMC Complex, Shop Number 35, near Town Hall, Madikeri. Contact 9844-290058, 08272-222922. ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಲ್ಟಿ ಕ್ವಿಸಿನ್ ರಿವಾಲ್ವಿಂಗ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ಹೋಟೆಲ್ ಹೈಪಾರ್ಕ್ ಮೈಸೂರಿನ ಪಕ್ಷಿ ನೋಟ, ಈಗ ಹೈಪಾರ್ಕ್ ನ ಓಪನ್ ಏರ್ ಗಾರ್ಡನ್ ನಲ್ಲಿ ಕುಳಿತು ಸವಿಯುವ ಸುಂದರ ಅನುಭವ. ಬಫೆಟ್ ಸಿಸ್ಟಮ್ ಓನ್ಲಿ ಆಟ್ ಜಸ್ಟ್ ರುಪೀಸ್ 350 ಪರ್ ಹೆಡ್ ಫ್ರಮ್ 6:30 to 11 PM. ವ್ಯಾಲೆ ಪಾರ್ಕಿಂಗ್ ಅವೈಲೇಬಲ್. ಹೋಟೆಲ್ ಹೈಪಾರ್ಕ್ ನಂಬರ್ 28 ಐದನೇ ಮಹಡಿ, ದಿ ದೇವರಾಜ ಅರಸು ರಸ್ತೆ, ಮೈಸೂರು. Opening of new shop for BMM brand, best quality and best price cement and TMT steel bar. Outlet successfully satisfied the customers in Andhra, Bangalore and Mysore. We have opened retail outlet Coffeeland, Coor district. Opening offer on TMT cement per bag rupees 375 only and BMM steel per kg rupees 47 only. Free door delivery up to 15 km. Step in today. MB Engineering and Supplies, Bypass Road, Gonigoppa. Mani Pandavi Poonacha. Mobile 9945510749 9448352802. MB Engineering and Supplies. Coots Glory, the Fort Markara. Boutique Hotel, Luxury Multi Cuisine Restaurant. With AC and non-AC room. Indian, Tandoor, Chinese and taste of good delicious veg and non-veg food. Well-furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272-22996.
22888 66, मोबाइल 9900057223। द फोर्ट मरकरा ಕೊಡಗು ಹೆಗ್ಗಡೆ ಸಮಾಜ ಬಿಟ್ಟಂಗಲ ಸುಸಜ್ಜಿತ ಸಂಪೂರ್ಣ ವ್ಯವಸ್ಥೆಯುಳ್ಳ ಕಿಚನ್, ಸರ್ವರ್, ಡೈನಿಂಗ್ ಹಾಲ್, ಫಂಕ್ಷನ್ ಹಾಲ್, ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಹೊಂದಿರುವ ಸಮಾಜ ಬಾಡಿಗೆಗೆ ಲಭ್ಯವಿದ್ದು, ಮದುವೆ ಸಮಾರಂಭ, ಎಂಗೇಜ್ಮೆಂಟ್, ಪಾರ್ಟಿ, ನೇಮಿಂಗ್ ಸೆರೆಮನಿ ಇನ್ನಿತರ ಯಾವುದೇ ಸಮಾರಂಭಗಳನ್ನು ಚಿಂತೆ ಇಲ್ಲದೆ ಮಾಡಬಹುದು. ಇಂದೇ ನಿಮ್ಮ ಸಮಾರಂಭಗಳಿಗೆ ದಿನಾಂಕವನ್ನ ಕಾಯ್ದಿರಿಸಿ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಫೋನ್ 9449627149 9663955571. Are you looking for a luxury homes within your budget? BK Groups presents Dream Home in Coorg. First time in Coorg, Kerala's number one interiors company. BK Groups, now in your city. Interior designs, furnishing, constructions. Make your dream come true. Visit BK Group near KSRTC bus stand, Madikeri. Call 223666. ಮಡಿಕೇರಿಯ ಬಾಲಕಿಯರ ಬಾಲಮಂದಿರದಲ್ಲಿ ಮಕ್ಕಳ ಹಬ್ಬ ಕಾರ್ಯಕ್ರಮ ನಡೆಯಿತು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರದೊಂದಿಗೆ ಇತರೆ ಸಂಘ ಸಂಸ್ಥೆಗಳು ಕೈಜೋಡಿಸಿದರೆ ಬಡ ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಡಿಕೇರಿಯ ಕೋಟೆ ಆವರಣದ ಹಳೆ ಜೈಲಿನಲ್ಲಿರುವ ಬಾಲಕಿಯರ ಬಾಲಮಂದಿರದಲ್ಲಿ ಮಕ್ಕಳ ಹಬ್ಬ ನಡೆಯಿತು. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮಾತನಾಡಿ, ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಸ್ವಂತ ಕಟ್ಟಡ ನಿರ್ಮಾಣ ಸಂಬಂಧ ಶೀಘ್ರ ಸ್ಥಳ ಗುರುತಿಸಲಾಗುವುದು ಅಂತ ತಿಳಿಸಿದರು. ಬಡ ಮಕ್ಕಳ ವಿದ್ಯಾಭ್ಯಾಸ ಜ್ಞಾನಾರ್ಜನೆಗೆ ಸರ್ಕಾರದ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಕೈಜೋಡಿಸಿದಾಗ ಬಡ ಮಕ್ಕಳಿಗೆ ಸಹಕಾರಿಯಾಗಲಿದೆ ಅಂತ ಅವರು ತಿಳಿಸಿದರು. ಇನ್ವಾಲ್ವ್ ಇನ್ ಟು ದಿಸ್ ಎಂಟೈರ್ ಫಂಕ್ಷನ್ ಆರ್ ಆಲ್ ಆಫ್ ಯು ಆರ್ ದೇರ್, ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಸೋ ದಟ್ ವಿ ಕ್ಯಾನ್ ಜಾಯಿನ್ ಹ್ಯಾಂಡ್ಸ್ ಅಂಡ್ ಡೂ ಬೆಟರ್ ವರ್ಕ್ ಫಾರ್ ಮೇಕಿಂಗ್ ದ ಫ್ಯೂಚರ್ ರೈಟ್ ಆಫ್ ಅವರ್ ದೀಸ್ ಯಂಗ್ ಚಿಲ್ಡ್ರನ್ಸ್ ಯಂಗ್ ಇನ್ಮೇಟ್ಸ್ ಆಫ್ ದಿಸ್ ಹೋಮ್. ಅದ್ರ ಜೊತೆಗೆ ಲಾಸ್ಟ್ ನಲ್ಲಿ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ, ನಾವೆಲ್ಲರೂ ಸೇರ್ಬಿಟ್ಟು ಈ ವರ್ಷ ವಿ ಹ್ಯಾವ್ ಕ್ಲಿಯರ್ಡ್ ಗಾಟ್ ಇಟ್ ಕ್ಲಿಯರ್ಡ್ ಫ್ರಮ್ ಗವರ್ಮೆಂಟ್ ಅಟ್ ದ ಸೇಮ್ ಟೈಮ್ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಒಂದು ಶಿಲಾನ್ಯಾಸ ಕೂಡ ಮಾಡಿದ್ದಾರೆ. ಸೊ ಹೋಪ್ಫುಲಿ ವಿದ್ ಇನ್ ಒನ್ ಅಂಡ್ ಹಾಫ್ ಇಯರ್ಸ್ ವಿಲ್ ಮೇಕ್ ಶ್ಯೂರ್ ದಟ್ ನಮ್ಮ ಮಕ್ಕಳಿಗೆ ಒಂದು ಪರ್ಮನೆಂಟ್ ಶಾಶ್ವತ್ ಚೆನ್ನಾಗಿ ಬಿಲ್ಡಿಂಗ್ ಸಿಗ್ಬಿಡುತ್ತೆ. ಅದು ಜಾಗವಾಗಿ ಎಲ್ಲ ಕೊಟ್ಟಾಗಿದೆ, ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್. ಹೋಪ್ಫುಲಿ ವಿ ವಿಲ್ ಹ್ಯಾವ್ ಬಿಗರ್ ಅಂಡ್ ಬೆಟರ್ ಫಂಕ್ಷನ್ಸ್ ದೇರ್. ವಿವಿಧ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಬಾಲಕಿಯರ ಬಾಲಮಂದಿರದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅಲಾರಂಡ ಬೀನಬುಳ್ಳಮ್ಮ, ಮಾಧ್ಯಮ ಅಕಾಡೆಮಿ ಸದಸ್ಯ ಬಿಜಿ ಅನಂತಶಯನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಮೇಶ್ ಹಾಲಭಾವಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನಾಗರಾಜು, ಬಾಲಕಿಯರ ಬಾಲಮಂದಿರದ ಮುಮ್ತಾಜ್, ಎನ್ಜಿಒ ಸಂಸ್ಥೆಯ ಆರತಿ ಸೋಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ವಿರಾಜಪೇಟೆ ವಿಭಾಗ ಅರಣ್ಯ ಕಚೇರಿ ವ್ಯಾಪ್ತಿಯಲ್ಲಿ ಮರಗಳತನ ನಿರಂತರವಾಗಿ ನಡೀತಾ ಇದೆ ಎಂದು ವಿರಾಜಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ಆರೋಪಿಸಿದೆ. ಮುಂದಿನ 15 ದಿನಗಳೊಳಗೆ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ವಿರಾಜಪೇಟೆ ಡಿಎಫ್ಒ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಸಂಘಟನೆ ಎಚ್ಚರಿಸಿದೆ. ವಿರಾಜಪೇಟೆ ವಿಭಾಗ ಅರಣ್ಯ ಕಚೇರಿ ವ್ಯಾಪ್ತಿಯಲ್ಲಿ ಮರಗಳತನ ನಿರಂತರ ಹೆಚ್ಚುತ್ತಿದೆ ಎಂದು ವಿರಾಜಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ಆರೋಪಿಸಿದೆ. ಮುಂದಿನ 15 ದಿನಗಳಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ವಿರಾಜಪೇಟೆ ಡಿಎಫ್ಒ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಮುಷ್ಕರ ನಡೆಸಲಾಗುವುದೆಂದು ಸಂಘಟನೆ ಎಚ್ಚರಿಸಿದೆ. ಜಯ ಕರ್ನಾಟಕ ಸಂಘಟನೆಯ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಮಂಡೇಟಿರ ಅನಿಲ್ ಅಯ್ಯಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 4 ತಿಂಗಳ ಹಿಂದೆ ಡಿಎಫ್ಒ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಫಾರೆಸ್ಟರ್ ವಿರುದ್ಧ ಕ್ರಮಕ್ಕೆ ವಿಳಂಬ ಹಾಗೂ ಈತನ ಮನೆಯಲ್ಲಿ 1.5 ಲಕ್ಷ ರೂಪಾಯಿಗಳ ಮೌಲ್ಯದ ಬೀಟೆ ಮರದ ಪೀಠೋಪಕರಣಗಳು ಪತ್ತೆಯಾಗಿದ್ದರೂ ಅದನ್ನ ಇಲಾಖೆ ವಶಪಡಿಸಿಕೊಳ್ಳದಿರುವುದು, 45 ದಿನಗಳ ಹಿಂದೆ ಸಿದ್ದಾಪುರ ಬಳಿಯ ಖಾಸಗಿ ಕಾಫಿ ತೋಟದಲ್ಲಿ ಸೋಲಾರ್ ವಿದ್ಯುತ್ ಸ್ಪರ್ಶಕ್ಕೆ ಕಾಡಾನೆ ಸಾವನ್ನಪ್ಪಿದರೂ ಕಾಟಾಚಾರದ ಎಫ್ಐಆರ್ ಮಾಡಿ ಬಂಧಿಸದಿರುವುದು, ದೇವಮುಚ್ಚಿ ಮೀಸಲು ಅರಣ್ಯದಲ್ಲಿ ಲಕ್ಷಾಂತರ ಮೌಲ್ಯದ ಮರ ಲೂಟಿಯಾಗಿದ್ದರೂ ಈ ಬಗ್ಗೆ ಇಲಾಖೆ ಚಕಾರ ಎತ್ತದಿರುವುದು, ತಾಲೂಕಿನ ಭೂ ಹಿಡುವಳಿದಾರರು ಹಾಗೂ ಬೆಳೆಗಾರರಿಗೆ ಸ್ವಂತ ಉಪಯೋಗಕ್ಕೆ ಮರ ಕಡಿಯಲು ಅನುಮತಿ ನೀಡಲು ವಿಳಂಬ ನೀತಿ ಅನುಸರಿಸುತ್ತಿರುವುದರ ವಿರುದ್ಧ ಹೋರಾಟ ನಡೆಸುವುದಾಗಿ ಅನಿಲ್ ಅಯ್ಯಪ್ಪ ತಿಳಿಸಿದರು.
ದೇವಸ್ಥಾನಕ್ಕೆ ಕಡತ ಮರಸವನ್ನು ಇಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಬಿದ್ದವಾಗ ಅನುಸರಣೆ ಮಾಡ್ಕೊಂಡಿದ್ದಾರೆ, ಕೇಸ್ ಮಾಡಿದ್ದಾರೆ, ಅದು ಬಿಡಲಿಲ್ಲ. ಮರ ದೀಪಕ್ಕೆ ಹೋಗೋದಕ್ಕೆ ಅವಕಾಶ ಕೊಡ್ಬೋದು, ಇದಕ್ಕೆ ಇಲ್ಲಲ್ಲ. ಖಾಸಗಿ ಮಿಲ್ಲಿಗೆಲ್ಲ ತಗೊಂಡು ಹೋಗ್ತಾರೆ ರಾತ್ರಿ ಆಗಲಿಲ್ಲ, ಅದಕ್ಕೆಲ್ಲ ಬಿಟ್ಟಿದ್ದಾರೆ. ಅದಕ್ಕೆ ಕುಶಾಲ ನಗರಕ್ಕೆ ಮರ ಬಿಟ್ಟಿದ್ದಾರೆ. ಅದು ಕಾಟ ಸರಕ್ಕೆ ಸಸ್ಪೆಂಡ್ ಮಾಡಿರೋದು ಕಾಟ ಅಮಾನತ್ತಿನಲ್ಲಿ ಇರೋದು. ಗೋಷ್ಠಿಯಲ್ಲಿ ಸಂಘಟನೆಯ ವಿರಾಜಪೇಟೆ ನಗರ ಸಮಿತಿ ಅಧ್ಯಕ್ಷ ಎಸ್ಎಚ್ ಮಂಜುನಾಥ್, ತಾಲೂಕು ಗೌರವಾಧ್ಯಕ್ಷ ಭೀಮಯ್ಯ, ಕಾರ್ಯದರ್ಶಿ ಅಮ್ಮಂಡ ವಿವೇಕ್, ಸಂಘಟನಾ ಕಾರ್ಯದರ್ಶಿ ಎನ್ಎಂ ಮುತ್ತಣ್ಣ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ವಿರಾಜಪೇಟೆ. ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸವೇಶ್ವರ ಬಡಾವಣೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಸರ್ಕಾರಿ ಪದವಿ ಕಾಲೇಜು ರಸ್ತೆಯನ್ನ ಸ್ವಚ್ಛತೆ ಕೈಗೊಳ್ಳಲಾಯಿತು. ಗುಮ್ಮನಕೊಲ್ಲಿಯ ಗೋಪಾಲ್ ಸರ್ಕಲ್ನಿಂದ ಹಾರಂಗಿ ರಸ್ತೆಯ ಸುಂದರನಗರದವರೆಗೆ ರಸ್ತೆಯ ಎರಡು ಕಡೆಗಳಲ್ಲಿ ಬೆಳೆದು ನಿಂತ ಕಾಡುಗಿಡಗಳನ್ನ ಪೊದೆಗಳನ್ನ ಮುಳ್ಳುಸೋಗೆ ವ್ಯಾಪ್ತಿಯ ಬಸವೇಶ್ವರ ವಾರ್ಡ್ನ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಸದಸ್ಯರು ತೆರವುಗೊಳಿಸಿದರು. ಜೆಸಿಬಿ ವಾಹನವನ್ನ ಬಳಕೆ ಮಾಡಿಕೊಂಡ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಸುದೀಪ್ ನಿವಾಸಿಗಳನ್ನ ಬಳಸಿಕೊಂಡು ಶ್ರಮದಾನ ನಡೆಸಿ ಶುಚಿತ್ವದ ಕುರಿತು ನಿವಾಸಿಗಳಿಗೆ ಜಾಗೃತಿ ಮೂಡಿಸಿದರು. ಗೋಪಾಲ್ ವೃತ್ತದಿಂದ ಸುಂದರನಗರದವರೆಗೆ ಸರ್ಕಾರಿ ಪದವಿ ಕಾಲೇಜು, ಮೂಕಾಂಬಿಕಾ ಪ್ರೌಢಶಾಲೆ, ಶಿಕ್ಷಕರ ತರಬೇತಿ ಸಂಸ್ಥೆ ಹೀಗೆ ಶಿಕ್ಷಣ ಸಂಸ್ಥೆಗಳಲ್ಲಿದ್ದು ಅಲ್ಲಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಇರೋದ್ರಿಂದ ಕಾಡುಗಿಡಗಳು ಬೆಳೆದು ನಿಂತಿದ್ದ ರಸ್ತೆಯಲ್ಲಿ ತಿರುಗಲು ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣಗೊಂಡಿತ್ತು. ಈ ಬಗ್ಗೆ ಹಲವು ಬಾರಿ ಪಂಚಾಯಿತಿ ಆಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ಇದರಿಂದಾಗಿ ಕೊನೆಗೆ ಸಮಿತಿ ನೇತೃತ್ವದಲ್ಲಿಯೇ ಶುಚಿತ್ವ ಹಾಗೂ ಶ್ರಮದಾನಕ್ಕೆ ಒತ್ತು ನೀಡುವಂತೆ ತೀರ್ಮಾನಿಸಿ ಈ ಕಾರ್ಯ ಮಾಡಲಾಯಿತು ಅಂತ ಸುದೀಪ್ ವಿವರಿಸಿದರು. ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಅಂತ ಏನು ಅಂತ ಹೇಳಿದ್ರೆ, ಇವತ್ತು ಹಾರಂಗಿ ರಸ್ತೆಯ ಎರಡು ಬದಿಯಲ್ಲೂ ಭಾರಿ ಪ್ರಮಾಣದಲ್ಲಿ ಕುರುಚಲು ಗಿಡಗಳು ಬೆಳೆದಿದ್ದು, ಜೊತೆಗೆ ಇಲ್ಲಿ ದಾರಿ ಹೋಕರು ಮತ್ತು ಗ್ರಾಮದ ಆಸುಪಾಸಿನವರು ರಸ್ತೆ ಎರಡು ಬದಿಯಲ್ಲೂ ಕಸ ವಿಲೇವಾರಿ ಅಲ್ಲಿ ಮಾಡಿರ್ತಾರೆ. ಅದರಿಂದ ಪ್ರತಿನಿತ್ಯ ನೂರಾರು ಜನರು ಇಲ್ಲಿ ವಾಯು ವಿಹಾರಕ್ಕೆ ಬೆಳಗ್ಗೆ ಸಂಜೆ ಇಲ್ಲಿ ತಿರುಗಾಡ್ತಾರೆ. ಅವರೆಲ್ಲ ಮೂಗು ಮುಚ್ಚಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಜೊತೆಗೆ ಇಲ್ಲಿ ಡಿಗ್ರಿ ಕಾಲೇಜಿದ್ದು ಮತ್ತು ಡಿ ಎಡ್ ಕಾಲೇಜ್ಗಳಿದ್ದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡಿರ್ತಾರೆ. ಅವರು ಕೂಡ ಮೂಗು ಮುಚ್ಚಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಅದನ್ನೆಲ್ಲ ನಾವು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಬಸವೇಶ್ವರ ಬಡಾವಣೆ ಹಿತರಕ್ಷಣಾ ಸಮಿತಿ ವತಿಯಿಂದ ಇದಕ್ಕೆಲ್ಲ ಒಂದು ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿ ನಾವು ಎಲ್ಲ ಏನು ಸರ್ಕಾರಿ ವಲಯ ಮಟ್ಟದಲ್ಲಿ ನಾವೆಲ್ಲ ಪ್ರಯತ್ನಗಳನ್ನ ಪಟ್ಟು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ. ಸಮಿತಿಯ ಪದಾಧಿಕಾರಿಗಳಾದ ಪೂರ್ಣಚ್ಚ, ಮುನ್ನಪ್ಪ, ಚಿನ್ನಪ್ಪ, ಸತೀಶ್, ಚಂದ್ರಶೇಖರ್ ಮೊದಲಾದವರಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮಹಾಧಿವೇಶನದ ಪ್ರಯುಕ್ತ ತಾರೀಕು 23 ಹಾಗೂ 24ರಂದು ವಿರಾಜಪೇಟೆಯಲ್ಲಿ ಕೊಡಗು ಜಿಲ್ಲಾ ಸಮಾವೇಶ ನಡೆಸಲಿದೆ. ಕೊಡಗನ್ನ ಕಾಡುತ್ತಿರುವ ಜ್ವಲಂತ ಸಮಸ್ಯೆ, ಆದಿವಾಸಿಗಳು ಕಾರ್ಮಿಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಹಾಗೂ ಪರಿಹಾರದ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಗುತ್ತದೆ ಎಂದು ಸಿಪಿಐಎಂನ ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿಯ ಮಹಾ ಅಧಿವೇಶನದ ಅಂಗವಾಗಿ ತಾರೀಕು 23 ಮತ್ತು 24ರಂದು ವಿರಾಜಪೇಟೆಯಲ್ಲಿ ಕೊಡಗು ಜಿಲ್ಲಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂನ ದುರ್ಗಾ ಪ್ರಸಾದ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದುರ್ಗಾ ಪ್ರಸಾದ್, ಪ್ರತಿ 3 ವರ್ಷಗಳಿಗೊಮ್ಮೆ ಗ್ರಾಮ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಮಹಾ ಅಧಿವೇಶನ ನಿಗದಿತ ಸಮಯದಲ್ಲಿ ನಡೆಯುತ್ತದೆ. ಸಮಾವೇಶದಲ್ಲಿ ಪ್ರತಿನಿಧಿಗಳ ಆಯ್ಕೆ, ನಾಯಕತ್ವ ಆಯ್ಕೆಯನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪಕ್ಷದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಗ್ರಾಮ ಮಟ್ಟದಿಂದ ಕೆಳಗಿನ ಅತ್ಯಂತ ಕೆಳಗಿನ ಘಟಕದಿಂದ ಮೇಲಿನ ಘಟಕದವರೆಗೆ ನಾವು ಸಮ್ಮೇಳನ ನಡೆಸುತ್ತೇವೆ. ಉಳಿದ ಪಕ್ಷಗಳಿಗಿಂತ ಭಿನ್ನವಾಗಿ ನಮ್ಮಲ್ಲಿ ಆಯ್ಕೆ ಅತ್ಯಂತ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಸಹ ನೇಮಕ ಇಲ್ಲ, ಆಯ್ಕೆ ಆದ್ದರಿಂದ ಪ್ರತಿ ಘಟ್ಟದ ಸಮ್ಮೇಳನ ಸಮಾವೇಶದಲ್ಲಿ ಕೊಡಗು ಜಿಲ್ಲೆಯ ಸಮಸ್ಯೆಗಳು, ಕಾರ್ಮಿಕ ವರ್ಗ, ಆದಿವಾಸಿಗಳ ಅರಣ್ಯ ಹಕ್ಕು ಕಾಯ್ದೆ, ಕಸ್ತೂರಿ ರಂಗನ್, ಮಾಧವ ಗಾಡ್ಗಿಲ್ ವರದಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಲಾಗುತ್ತದೆ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು. ಎಲ್ಲಾ ವರ್ಗದ ಜನತೆಯ ಸಮಸ್ಯೆ ಪರಿಹಾರದ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಸಲಾಗುತ್ತದೆ ಎಂದು ದುರ್ಗಾ ಪ್ರಸಾದ್ ತಿಳಿಸಿದರು. ನಾವು ಮುಗಿಸಿದ್ದೇವೆ, ನಾವು ಮುಗಿಸಿದ್ದೇವೆ ಅಂತ ಹೇಳ್ತಾ ಇದ್ರು ಸಹ ಕಾಣೆ ಪ್ರಶ್ನೆಯನ್ನು ಯಾರು ಮುಗಿಸಿಲ್ಲ. ಅವರ ಸಮಸ್ಯೆಗಳು ಬರೀ ಪತ್ರಿಕೆಗಳಲ್ಲಿ ಮಾತ್ರ ಪರಿಹಾರ ಆಗಿದೆ, ಬದ್ದಷ್ಟು ಹೊರತು ವಾಸ್ತವದಲ್ಲಿ ಆಗಿಲ್ಲ. ತೋಟಗಾರಿಕರನ್ನು ಒಳಗೊಂಡು ಅನೇಕ ವಿಭಾಗದ ಕಾರ್ಮಿಕರ ಸಮಸ್ಯೆಗಳು ಅವುಗಳು ಇತ್ಯರ್ಥ ಆಗಿಲ್ಲ. ಈ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ವಿಭಾಗದ ಜನರ ಸಮಸ್ಯೆಗಳನ್ನು ನಿರ್ಮುಖವಾಗಿ ಅಧ್ಯಯನ ನಡೆಸಿ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋರಾಟವನ್ನು ಮುಂದೆ ಒಯ್ಯಬೇಕು, ಅದರ ಗುರಿ ಸಾಧನೆ
ಸುದ್ದಿಗೋಷ್ಠಿಯಲ್ಲಿ ಎಸಿ ಸಾಬು, ಎಚ್ಎಂ ರಮೇಶ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಟಿವಿ ಒನ್ ನ್ಯೂಸ್ನಲ್ಲಿ ಮತ್ತೊಂದು ಶಾರ್ಟ್ ಬ್ರೇಕ್. ಕಿಗಾಲಿ ಕಲರ್ ರೂಫಿಂಗ್, ಸನ್ರೈನ್ ಬಿಲ್ಡ್ ವಿತ್ ಕಾನ್ಫಿಡೆನ್ಸ್. ಕಿಗಾಲಿ ಕಲರ್ ರೂಫಿಂಗ್ ಶೀಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ವರ್ಲ್ಡ್ ಕ್ಲಾಸ್ ರೂಫಿಂಗ್ ಶೀಟ್ಸ್ ಅಂಡ್ ವಾಟ್ಲಾಡಿಂಗ್ ಆಫ್ ಇಂಟರ್ನ್ಯಾಷನಲ್ ಕ್ವಾಲಿಟಿ. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೀಟ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ ಸೆವೆರಲ್ ಬೆನಿಫಿಟ್ಸ್. ಇಟ್ಸ್ ವೆದರ್ ಪ್ರೂಫ್, ಇಟ್ಸ್ ಲೈಫ್ ವೇಟ್, ಇಟ್ಸ್ ಪೋರ್ಟಬಿಲಿಟಿ. ಕಲರ್ ಕೋಟೆಡ್ ರೂಫ್ ಶೀಟ್ಸ್, ಆಲ್ ಕೈಂಡ್ಸ್ ಆಫ್ ರೂಫ್ಸ್ ಇನ್ ಒನ್ ರೂಫ್. ಬೆಸ್ಟ್ ಪ್ರೈಸ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಕ್ಲಾಸ್ ಡಿಸೈನಿಂಗ್ ಓನ್ಲಿ ಅಟ್ ಕಿಗಾಲಿ ಕಲರ್ ರೂಫಿಂಗ್. ಆಲ್ ಕಲರ್ಸ್ ಟೈಲ್ ಶೀಟ್ಸ್ ಅವೈಲಬಲ್. ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಡ್ರೆಸ್ ವರ್ಕ್. ಕಿಗಾಲಿ ಕಲರ್ ರೂಫಿಂಗ್, ಫ್ಲಾಟ್ ನಂಬರ್ 51, KIADB, ಸುಂದರ್ ನಗರ್, ಕುಶಾಲ್ ನಗರ್. 0826-278-400-9486891-9591-874-348. ವಿರಾಜ್ಪೇಟ್ ಆಪೋಸಿಟ್ ಮುತ್ತಪ್ಪ ಟೆಂಪಲ್, ಕುಕ್ಲೂರು ವಿಲೇಜ್, ಮೂರ್ನಾಡ್ ರೋಡ್, ವಿರಾಜ್ಪೇಟ್. 0827-4256-244-81971-34060. 9845-797-954. ಕಾವೇರಿ ಕಲಾಕ್ಷೇತ್ರದ ಬಳಿ ಸಿಎಂಸಿ ಕಾಂಪ್ಲೆಕ್ಸ್, ಮಡಿಕೇರಿ. ಆಫರ್ ಆಫರ್ ಆಫರ್, ಮೆಗಾ ಆಫರ್, ಮೊಬೈಲ್ ಆಫರ್. ಗ್ಯಾಲಕ್ಸಿ ಕೋಡ್ 2 MRP 12,420 ಅಂಡ್ ಆಫರ್ ರೇಟ್ 7,990. ಗ್ಯಾಲಕ್ಸಿ ಎಸ್ಟಿಯೋಸ್ 3 MRP 9,710 and offer rate 7,550. Galaxy Tab 4 7 inches MRP 19,130, offer rate 17,790. Galaxy Gram 2 MRP 24,570, offer rate 18,500. Galaxy Note 3 Neo MRP 26,900 and offer rate 23,900. Galaxy Ace Next MRP 7,990 and offer rate 6,890. Galaxy Star Advance MRP 8,470 and offer rate 6,590 only. Micromax Canvas Cleanser 2 MRP 11,500 and offer rate 9,499. Micromax Unit 2 8,499, offer rate 6,899. Canvas 2 Colors MRP 11,500 and offer rate 10,099 only. Micromax Doodle 3 MRP 9,999, offer rate 8,099. Canvas Fire MRP 7,999, offer rate 6,949 only. Smartphone padithukondali 4GB memory card free. Mobile and DTH currency namalli labhya. Avakasha kelave dinagalu matra. ಇಂದೇ ಭೇಟಿ ನೀಡಿ ಕಾಮನ್ ಸ್ಟೋರ್ಸ್, ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್, ಕಾವೇರಿ ಕಲಾಕ್ಷೇತ್ರದ ಬಳಿ ಸಿಎಂಸಿ ಕಾಂಪ್ಲೆಕ್ಸ್, ಮಡಿಕೇರಿ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1,00,000 ಮಿಗಿಲಾದ ಬಂಪರ್ ಬಹುಮಾನ, ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2,000 to 10,000 ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2,000 to 4,000 ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700 to 2,990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2,000 to 4,000 ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7,000 to 2,990 ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಪ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2,000 ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ, ಹೇಗೆ ಇರಲಿ, ಎಕ್ಸ್ಚೇಂಜ್ ರೂಪಾಯಿ 3,000 ಡಿಸ್ಕೌಂಟ್ ಪಡೆಯಿರಿ. ಕಾಟ್ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೇರಾದೊಂದಿಗೆ ಕುಕ್ಕರ್ ಉಚಿತ.
ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 082 72 22 55 71 9 44 81 2 55 71. ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಭಗವಾನ್ ಬಿಲ್ಡರ್ಸ್. ಸುಂದರವಾದ ಮನೆ, ಶಾಪಿಂಗ್ ಮಾಲ್, ಗೋಡೌನ್, ಹೋಮ್ಸ್ಟೇ, ಫಾರ್ಮ್ ಹೌಸ್, ಯಾವುದೇ ಕಟ್ಟಡಗಳನ್ನು ಅತ್ಯಂತ ಸುಂದರವಾಗಿ ಒಳ್ಳೆಯ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಒದಗಿಸಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಎಸ್ ಸುರೇಶ್ ಕುಮಾರ್, ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನ. ಫೋನ್ ನಂಬರ್ 9448406534 9341678986. ಶ್ರೀ ಭಗವಾನ್ ಬಿಲ್ಡರ್ಸ್. ದೀಪ್ ಕಲಾ ಎಕ್ಸ್ಕ್ಲೂಸಿವ್ ಡಿಸೈನರ್ ಸ್ಟುಡಿಯೋ. ದೀಪ್ ಕಲಾ ಹ್ಯಾಸ್ ಹಾರ್ಮೋನಿಯಸ್ ರೇಂಜ್ ಆಫ್ ವಿಮೆನ್ಸ್ ವೇರ್ ಆಫ್ ಡಿಸೈನ್ ಸಾರಿ, ಪಾರ್ಟಿ ವೇರ್, ಸಲ್ವಾರ್ ಸೂಟ್, ವೆಡ್ಡಿಂಗ್ ಗಾಗ್ರಾಸ್, ಪಾರ್ಟಿ ವೇರ್ ಗೌನ್ಸ್ ಓನ್ಲಿ ಎಟ್ ದೀಪ್ ಕಲಾ. ಎಂಗೇಜ್ಮೆಂಟ್, ಮ್ಯಾರೇಜ್, ಆನಿವರ್ಸರಿ ಅಂಡ್ ಫಾರ್ ಎನಿ ಒಕೇಶನ್ ಫೈಂಡ್ ಯುವರ್ ಸಾರಿ, ಸಲ್ವಾರ್ ಕಮೀಸ್, ಡ್ರೆಸ್ ಮೆಟೀರಿಯಲ್ಸ್. ಹಿಂದೆ ಭೇಟಿ ಕೊಡಿ ದೀಪ್ ಕಲಾ, ಆಪೋಸಿಟ್ ಉಮಾ ಥಿಯೇಟರ್, ಉಮಾ ಥಿಯೇಟರ್ ರೋಡ್, ನಿಯರ್ ಗಾಂಧಿ ಸ್ಕ್ವೇರ್, RRR Hotel, Mysore. Contact 0821-4247-386. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸುಖ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸುಖ್, ಬೈಚನಲ್ಲಿ, ಕುಶಾಲ್ ನಗರ. ಹೋಟೆಲ್ ಅಮೆಜಾನ್ ಇಲ್ವಾ, ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಚೇಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಬ್ಯಾಂಗ್ಲೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ಲಂಗ್ ಫಿಶ್, ಬೊಂಡಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲವಾ, ಮೈಸೂರು. 0821-240-4530 7204769030. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. ಟಾಪ್ ಗರ್ಲ್ ಜಮ್ಜಮ್, ಬಿಎಂ ರೋಡ್, ಕುಶಾಲ್ ನಗರ್, ಕರ್ನಾಟಕ. ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೌಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೌಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್,
ಕನಕದಾಸ ರೋಡ್ ಮಡಿಕೇರಿ. ಮೊಬೈಲ್ ನಂಬರ್ 9980127679342178780. ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು ಮಡಿಕೇರಿ ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ ಕೂಡಿಗೆಯ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳಾ ವಿಶೇಷ ಗ್ರಾಮ ಸಭೆ ಜರುಗಿತು. ಮಹಿಳೆಯರು ವಿವಿಧ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗುವಂತೆ ಗಣ್ಯರು ಕರೆ ನೀಡಿದರು. ಕೂಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕೆ ವಿಶ್ವನಾಥ್ ನೇತೃತ್ವದಲ್ಲಿ ಕೂಡಿಗೆ ಗ್ರಾಮ ಪಂಚಾಯತ್ನ ಮಹಿಳಾ ವಿಶೇಷ ಗ್ರಾಮ ಸಭೆ ಜರುಗಿತು. ಸಭೆಯಲ್ಲಿ ಮಾತನಾಡಿದ ಟಿಕೆ ವಿಶ್ವನಾಥ್, ಮಹಿಳೆಯರು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಲು ಕಾನೂನು ವಿಚಾರಗಳನ್ನು ಅರಿತು ತನ್ನ ಕುಟುಂಬವನ್ನು ಮುನ್ನಡೆಸಲು ಹಾಗೂ ಸ್ವಾವಲಂಬಿಯಾಗಿ ಬದುಕಲು ಇಂತಹ ಮಹಿಳಾ ಗ್ರಾಮ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕೆಂದರು. ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಈಗಾಗಲೇ ತಮಗೆ ಕೇಳದಂತೆ ಮಹಿಳೆಯರು ಮತ್ತು ಮಕ್ಕಳ ಹೆಣ್ಣುಮಕ್ಕಳ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳನ್ನು ನೋಡ್ತಾ ಇದ್ದೀರಿ. ಹಾಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಹಾಗೆ ಒಂದು ಏನು ಕೌಟುಂಬಿಕ ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವ್ಯವಸ್ಥೆಗಳು ಮಹಿಳೆಯರು ಇದೆ ಅನ್ನುವಂಥ ಕಾರ್ಯಕ್ರಮವನ್ನು ಈ ರೂಪಿಸ್ಕೊಂಡ್ರಿ. ಇದರಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿ ಸರಳಾಮಣಿ, ಹೆಬ್ಬಾಳೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನಿಂಗನಾಯಕ್, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಎಚ್ಎಸ್ ಬಾಬು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅಕ್ಕಮ್ಮ, ಶಾಲಾ ಮುಖ್ಯ ಶಿಕ್ಷಕಿ ಎವಿ ಸ್ವಾತಿ ಪಾಲ್ಗೊಂಡಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್. ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿಗಳು ಹಾಗೂ ನಡೆದ ಕಾಮಗಾರಿಗಳಿಗೆ ಬಿಲ್ ಪಾವತಿಸುವ ಮೂಲಕ ಕೋಟ್ಯಾಂತರ ರೂಪಾಯಿಗಳ ದುರುಪಯೋಗ ನಡೆದಿದೆ ಅಂತ ಕರ್ನಾಟಕ ರಾಜ್ಯ ಬಹುಜನ ಶೋಷಿತ ಹಾಗೂ ಕಾರ್ಮಿಕರ ಸಂಘ ಆರೋಪಿಸಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ 2008 ಇಲ್ಲಿಯವರೆಗೆ ಕೈಗೊಂಡ ಕಾಮಗಾರಿಗಳಲ್ಲಿ ಬಹುತೇಕ ಕಳಪೆಯಾಗಿವೆ ಹಾಗೂ ನಡೆಯದ ಕಾಮಗಾರಿಗಳಿಗೆ ಬಿಲ್ ಪಾವತಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ದುರುಪಯೋಗಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಹುಜನ ಶೋಷಿತ ಹಾಗೂ ಕಾರ್ಮಿಕರ ಸಂಘದ ಕೊಡಗು ಜಿಲ್ಲಾ ಸಮಿತಿ ಆರೋಪಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೆ ಮೊಣ್ಣಪ್ಪ ಮಾತನಾಡಿ, ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ 2008 ಇಲ್ಲಿಯವರೆಗೆ ನಡೆದ ಕಾಮಗಾರಿ ಕಳಪೆಯಾಗಿವೆ ಹಾಗೂ ನಡೆಯದಿರುವ ಕಾಮಗಾರಿಗಳಿಗೆ ಬಿಲ್ ಪಾವತಿಸಲಾಗಿದೆ, ಇದರಿಂದ ಕೋಟ್ಯಾಂತರ ರೂಪಾಯಿಗಳ ದುರುಪಯೋಗ ನಡೆದಿದೆ ಎಂದು ಆರೋಪಿಸಿದರು. ಅವ್ಯವಹಾರಗಳ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ಸಲ್ಲಿಸಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಹೇಳಿದರು. ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವ ಅವ್ಯವಹಾರಗಳ ಕುರಿತು ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದ ಮಣ್ಣಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಣ ದುರುಪಯೋಗದ ಕುರಿತು ದೂರು ಸಲ್ಲಿಸಿದರೂ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಎಂಎಸ್ ಆನಂದ, ಕುಸುಮಾನಂದ, ಪೂವಣ್ಣಿ, ರಾಜು, ಮಣಿ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ರೆಜಿಲ್ನ ಕಾಫಿ ಬೆಳೆಯನ್ನ ಬಲಿ ತೆಗೆದುಕೊಂಡ ಪ್ರಕೃತಿ ವಿಕೋಪ, ಕೊಡಗಿನ ಕಾಫಿಗೆ ಬಂಪರ್ ಬೆಲೆಯ ಹರ್ಷ, ಕಾಫಿ ಬೆಳೆಗಾರರ ಮೊಗದಲ್ಲಿ ಅರಳಿದ ಮಂದಹಾಸ. ವಾದ್ಯಗಳಿಲ್ಲದ ಸಂಗೀತ ಕಚೇರಿ, ಬರೀ ಬಾಯಲ್ಲೇ ಸಂಗೀತ ನುಡಿಸುವ ಅಚ್ಚರಿ, ಯಾವುದೇ ಇನ್ಸ್ಟ್ರೂಮೆಂಟ್ಗಳಿಲ್ಲದೆ ಹೊರಹೊಮ್ಮುವ ಸಂಗೀತದ ಲಹರಿ.
ಅಭಿಯಾನಕ್ಕೆ ಕಪ್ಪು ಚುಕ್ಕೆಯಾದ ಮುಳ್ಳುಸೋಗೆ ಗ್ರಾಮ ಪಂಚಾಯತ್, ಕಸದ ಕೊಂಪೆಯಾದ ಗ್ರಾಮದ ರಸ್ತೆಗಳು, ಶುಚಿತ್ವಕ್ಕೆ ಕ್ಯಾರೆ ಅನ್ನದ ಪಂಚಾಯತ್ ಪ್ರತಿನಿಧಿಗಳು. ಗೊಂದಿ ಬಸವನಹಳ್ಳಿಯಲ್ಲಿ ವಾಹನ ಸಹಿತ ತೇಗದ ಮರದ ನಾಟ ವಶ, ಕುಶಾಲನಗರ ಅರಣ್ಯಾಧಿಕಾರಿಗಳ ಕಾರ್ಯಾಚರಣೆ, ಪರಾರಿಯಾದ ಮರಗಳರ ಪತ್ತೆಗೆ ಅರಣ್ಯಾಧಿಕಾರಿಗಳ ಬಲೆ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಒನ್, ಇದು ನಿಮ್ಮ ಚಾನೆಲ್. ಮಡಿಕೇರಿ ಟಾಪ್ ಗೌ ಜಮ್ಜಮ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ. ವೋಕ್ಸ್ ವ್ಯಾಗನ್ ಶೋರೂಮ್ ಮಡಿಕೇರಿ. ಫಾಕ್ಸ್ ವ್ಯಾಗನ್ ದಸ್ ಆಟೋ. ಆರತಿ ರೇಡಿಯೋ ಹೌಸ್ ಮಡಿಕೇರಿ ಗೋರಿಗೊಪ್ಪ. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ಥ್ ಮೂವರ್ಸ್ ಮಡಿಕೇರಿ. ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.